ಎಲ್ಲರಿಗೂ ನಮಸ್ಕಾರ. ಅಕ್ಷಯ ತೃತೀಯ ಅಂದ ತಕ್ಷಣ ನೆನಪಾಗೋದು ಚಿನ್ನ. ಸಾಮಾನ್ಯವಾಗಿ ಅಕ್ಷಯ ತೃತೀಯದ ಶುಭ ದಿನದಂದು ಚಿನ್ನವನ್ನು ಖರೀದಿ ಮಾಡ್ತಾರೆ. ಆದರೆ ಅದರ ಹೊರತಾಗಿ ಅನೇಕ ವಿಚಾರಗಳಿವೆ. ಈ ದಿನದಂದು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತೆ. ಅಷ್ಟಕ್ಕೂ ಅಕ್ಷಯ ತೃತೀಯ ಅಂದರೆ ಏನು, ಅಕ್ಷಯ ತೃತೀಯ ಆರಂಭವಾಗಿದ್ದು ಹೇಗೆ ಗೊತ್ತಾ? ಇದರ ಹಿಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಹಿಂದೂಗಳು ಸಾಮಾನ್ಯವಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದರೆ ಒಳ್ಳೆಯ ದಿನವನ್ನು ನೋಡಿ ಆ ಒಂದು ಕೆಲಸವನ್ನು ಕೈಗೊಳ್ತಾರೆ. ಆದರೆ ಯುಗಾದಿ, ವಿಜಯದಶಮಿ ಹಾಗೂ ಈ ಅಕ್ಷಯ ತೃತೀಯ ಈ ಮೂರು ದಿವಸ ನಾವು ಪಂಚಾಂಗವನ್ನು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ ಅಂದರೆ ಮೂರು ದಿನವೂ ಸಹ ಅತ್ಯಂತ ಶುಭಪ್ರದ ಎನ್ನುವುದು ಪುರಾಣಗಳ ಕಾಲದಿಂದಲೂ ತಿಳಿದು ಬಂದಿರುವಂತಹ ಒಂದು ವಿಷಯ. ಸಂಸ್ಕೃತದಲ್ಲಿ ಅಕ್ಷಯ ಅಂದರೆ ಕ್ಷಯವಲ್ಲದ್ದು, ಅಂದರೆ ಯಾವುದು ಕ್ಷಯಿಸುವುದಿಲ್ಲವೋ ಅಂದರೆ ಕಡಿಮೆಯಾಗುವುದಿಲ್ಲವೋ ಅಂತಹದನ್ನು ಅಕ್ಷಯ ಅಂತ ಕರೀತಾರೆ. ಅಕ್ಷಯ ತೃತೀಯವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸುತ್ತೇವೆ. ಪದ್ಮಪುರಾಣದ ಪ್ರಕಾರ ರೋಹಿಣಿ ನಕ್ಷತ್ರದಂದು ಬರುವಂತಹ ಅಕ್ಷಯ ತೃತೀಯ ಬಹಳ ಶ್ರೇಷ್ಠ. ಇದೇ ಮೇ 10ನೇ ತಾರೀಕು ರೋಹಿಣಿ ನಕ್ಷತ್ರದಂದು ಇರುವಂತಹ ಈ ಒಂದು ಅಕ್ಷಯ ತೃತೀಯ ಅತ್ಯಂತ ಶ್ರೇಷ್ಠವಾಗಿದೆ. ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದಂತೆ ಭವಿಷ್ಯ ಪುರಾಣದ ಪ್ರಕಾರ ಧರ್ಮ ಎಂಬಂತಹ ಧಾರ್ಮಿಕ ವ್ಯಕ್ತಿ ಶಕಲ್ ಎಂಬಂತಹ ಸ್ಥಳದಲ್ಲಿ ವಾಸವನ್ನು ಮಾಡ್ತಾ ಇರ್ತಾನೆ. ಆತ ಅತ್ಯಂತ ಧರ್ಮನಿಷ್ಠ, ಸತ್ಯವಂತ ಮತ್ತು ದಯೆಗೆ ಹೆಸರಾಗಿರ್ತಾನೆ. ಆದರೆ ಕಡು ಬಡವನಾಗಿರ್ತಾನೆ. ಯಾವಾಗಲೂ ಇದರಿಂದ ಚಿಂತೆಗೊಳಗಾಗಿರ್ತಾನೆ. ಒಮ್ಮೆ ಅಕ್ಷಯ ತೃತೀಯದಂದು ಗಂಗಾ ತೀರಕ್ಕೆ ಹೋಗಿ ತನ್ನ ಪೂರ್ವಜರಿಗೆ ಪೂಜೆಯನ್ನು ಸಲ್ಲಿಸಿ ತನ್ನಲ್ಲಿ ಇದ್ದಂತಹ ಅಲ್ಪ ಹಣದಲ್ಲಿಯೇ ಅಲ್ಲಿದ್ದವರಿಗೆ ದಾನವನ್ನು ಮಾಡಿ ಬರ್ತಾನೆ. ಆದರೂ ಸಹ ಆತನ ಬಡತನ ಮಾತ್ರ ಕೊನೆಯಾಗೋದೇ ಇಲ್ಲ. ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಆತ ಮರಣವನ್ನು ಹೊಂದುತ್ತಾನೆ. ಆದರೆ ಅವನ ಮುಂದಿನ ಜನ್ಮದಲ್ಲಿ ಕುಶವತಿ ನಗರದ ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಆತ ಜನ್ಮವನ್ನು ತಾಳ್ತಾನೆ. ಕ್ರಮೇಣ ಧಾರ್ಮಿಕ ಮತ್ತು ದಾನಶೀಲರಾಜನಾಗುತ್ತಾನೆ. ತನ್ನ ಒಂದು ಪೂರ್ವಜನ್ಮದಲ್ಲಿ ಮಾಡಿದಂತಹ ಸತ್ಕರ್ಮಗಳ ಫಲವನ್ನು ಶಾಶ್ವತ ಫಲಗಳ ರೂಪದಲ್ಲಿ ಆತ ಪಡೆಯುತ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ಕರೆತಂದಂತಹ ದಿವಸವೇ ಅಕ್ಷಯ ತೃತೀಯ ಎಂಬುದಾಗಿ ಸಹ ಹೇಳಲಾಗುತ್ತದೆ. ಕುಬೇರನ ಪರಿಚಯ ಯಾರಿಗಿರುವುದಿಲ್ಲ. ಎಲ್ಲರಿಗೂ ಗೊತ್ತಿರುವಂತೆ ಸಂಪತ್ತಿನ ಒಡೆಯ ಕುಬೇರ. ಈ ಕುಬೇರನಿಗೆ ಅಷ್ಟೈಶ್ವರ್ಯಗಳು ಸಿಕ್ಕಂತಹ ದಿನ ಈ ಅಕ್ಷಯ ತೃತೀಯವಂತೆ. ಲಕ್ಷ್ಮಿಯಿಂದ ಸಂಪತ್ತನ್ನು ಪಡೆದು ಕುಬೇರ ಶ್ರೀಮಂತನಾದ ಎನ್ನುವಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಅಕ್ಷಯ ತೃತೀಯದಂದು ಕುಬೇರ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಸಂಪತ್ತು ವೃದ್ಧಿಸುತ್ತದೆ ಎನ್ನುವಂತಹ ನಂಬಿಕೆಯೂ ಸಹ ಇದೆ. ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ದ್ರೌಪದಿಗೆ ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಅರ್ಪಿಸಿದನು ಎಂದು ಸಹ ಹೇಳಲಾಗುತ್ತದೆ. ಇದೇ ಅಕ್ಷಯ ತೃತೀಯದಂದು ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮನ ಭೇಟಿಯಾಗಿದ್ದರಿಂದ ಹಾಗೂ ಆತನಿಗೆ ಅಷ್ಟೈಶ್ವರ್ಯಗಳನ್ನು ಕೃಷ್ಣ ದಯಪಾಲಿಸಿದಂತಹ ದಿನವೂ ಇದೇ ಆಗಿದೆ. ವಿಷ್ಣುವಿನ ದಶಾವತಾರದಲ್ಲಿ ಒಂದಾದಂತಹ ಪರಶುರಾಮ ಅವತಾರವೂ ಸಹ ಅವತಾರಗೊಂಡಿದ್ದು ಇದೇ ಅಕ್ಷಯ ತೃತೀಯದಂದು. ಪರಶುರಾಮರು ಬ್ರಾಹ್ಮಣ ಸಪ್ತರ್ಷಿಯಾದಂತಹ ಜಮದಗ್ನಿ ಮತ್ತು ರೇಣುಕಾದೇವಿಯವರ ಪುತ್ರರಾಗಿದ್ದಾರೆ. ತ್ರೇತಾಯುಗದಲ್ಲಿ ಜನಿಸಿ ಹಿಂದೂ ಧರ್ಮದಲ್ಲಿ ಸಪ್ತಚಿರಂಜೀವಿ ಎಂದು ಕರೆಯಲಾದಂತಹ ಒಬ್ಬರಲ್ಲಿ ಪರಶುರಾಮರು ಸಹ ಒಬ್ಬರಾಗಿದ್ದಾರೆ. ಹುಟ್ಟುವಾಗಲೇ ಬ್ರಾಹ್ಮಣರಾಗಿದ್ದರೂ ಸಹ ಕ್ಷತ್ರಿಯರ ಅಕ್ರಮಶೀಲತೆ ಮತ್ತು ಧೈರ್ಯ ಪರಶುರಾಮನಿಗೆ ಇದ್ದುದರಿಂದ ಬ್ರಹ್ಮಕ್ಷತ್ರಿಯನೆಂಬಂತಹ ಹೆಸರನ್ನು ಸಹ ಪಡೆದುಕೊಂಡಿದ್ದಾರೆ. ಕೃತವೀರ್ಯ ಎಂಬಂತಹ ರಾಜನಿಗೆ ಕಾರ್ತವೀರ್ಯಾರ್ಜುನ ಎಂಬಂತಹ ಮಗನಿರ್ತಾನೆ. ಸಾವಿರ ತೋಳಿನ ಬಲಗಳನ್ನು ಹೊಂದಿರುವಂತಹ ಆ ರಾಜಕುಮಾರ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ. ಒಮ್ಮೆ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರವನ್ನು ಪಡೆದು ಅಲ್ಲೇ ಇದ್ದಂತಹ ಕಪಿಲೆಯನ್ನು ನೋಡಿ ಆಸೆಪಟ್ಟು ತನಗೆ ಕೊಡಬೇಕಾಗಿ ಕೇಳಿಕೊಳ್ತಾನೆ. ಅದನ್ನು ಕೇಳಿದಂತಹ ಜಮದಗ್ನಿಗಳು ಕಪಿಲೆಯನ್ನು ಕೊಡಲು ಸಾಧ್ಯವಿಲ್ಲ, ಕಪಿಲೆ ನಮ್ಮ ಪಾಲಿನ ಕಾಮಧೇನು ಎಂಬುದಾಗಿ ಹೇಳುತ್ತಾರೆ. ಇದರಿಂದ ಕೋಪಗೊಂಡಂತಹ ಕಾರ್ತವೀರ್ಯಾರ್ಜುನ ಜಮದಗ್ನಿಯನ್ನು ಅಲ್ಲೇ ಕೊಂದು ಕಾಮಧೇನುವಾಗಿದ್ದಂತಹ ಕಪಿಲೆಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗ್ತಾನೆ. ಈ ವಿಷಯವನ್ನು ತಿಳಿದಂತಹ ಪರಶುರಾಮ ಕೋಪಾವಿಷ್ಟನಾಗಿ ಕೂಡಲೇ ಕಾರ್ತಿವೀರ್ಯಾರ್ಜುನನ ಆ ನಗರಕ್ಕೆ ಹೋಗಿ ಸಾವಿರ ತೋಳುಗಳನ್ನು ಕತ್ತರಿಸಿ ಹಾಕಿ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಅವರ ರಕ್ತದಿಂದ ಪಿತೃತರ್ಪಣವನ್ನು ಕೊಡ್ತಾನೆ.
ಹೀಗೆ ಭೂಮಂಡಲದಲ್ಲಿ ಆಗುತ್ತಿದ್ದಂತಹ ಅನ್ಯಾಯವನ್ನು ತಡೆಯಲು ಅವತಾರವೆತ್ತಿ ಬಂದಂತಹ ಪರಶುರಾಮ ಜಯಂತಿಯನ್ನು ಸಹ ಅಕ್ಷಯ ತೃತೀಯದಂದು ಆಚರಿಸಲಾಗುತ್ತದೆ. ಇದೆಲ್ಲದರ ಜೊತೆಗೆ ಈ ದಿನ ಮಹರ್ಷಿ ವೇದವ್ಯಾಸರು ಗಣೇಶನಿಗೆ ಮಹಾಕಾವ್ಯವಾದಂತಹ ಮಹಾಭಾರತವನ್ನು ನಿರೂಪಿಸಲು ಪ್ರಾರಂಭಿಸಿದರು ಎಂದು ಸಹ ಹೇಳಲಾಗುತ್ತದೆ. ಆದ್ದರಿಂದಲೇ ಸಾಕಷ್ಟು ಕಡೆಗಳಲ್ಲಿ ಅಕ್ಷಯ ತೃತೀಯ ದಿನದಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಅಕ್ಷಯ ತೃತೀಯ ಹಬ್ಬದ ವಿವರಣೆಗಿಂತ ಅಕ್ಷಯ ತೃತೀಯ ದಿವಸ ಕೊಂಡುಕೊಳ್ಳುವಂತಹ ಚಿನ್ನಾಭರಣಗಳೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈಗಿನ ಕಾಲದಲ್ಲಿ. ಆದರೆ ವೈದಿಕ ಬರಹಗಳಲ್ಲಿ ಎಲ್ಲೂ ಸಹ ಚಿನ್ನವನ್ನು ಅಥವಾ ಆಭರಣವನ್ನು ಈ ದಿನ ಕೊಂಡುಕೊಳ್ಳುವುದರ ಬಗ್ಗೆ ಎಲ್ಲೂ ಉಲ್ಲೇಖವಾಗಿಲ್ಲ. ಕಾಲಕ್ಕೆ ಅನುಗುಣವಾಗಿ ಹಾಗೂ ಮನುಷ್ಯನ ಅನುಕೂಲಕ್ಕೆ ಅನುಗುಣವಾಗಿ ಐಷಾರಾಮಿ ವಸ್ತುಗಳನ್ನು ಹಾಗೂ ಚಿನ್ನಾಭರಣಗಳನ್ನು ಖರೀದಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಅಕ್ಷಯ ತೃತೀಯದ ದಿನದಂದು ಧಾನ್ಯಗಳನ್ನು ಖರೀದಿಸಬೇಕು. ಮುಖ್ಯವಾಗಿ ಅರಿಶಿಣ, ಕುಂಕುಮ, ಬೆಲ್ಲ, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ ಹಾಗೂ ಕಲ್ಲುಪ್ಪು, ಇವುಗಳನ್ನು ತರೋದ್ರಿಂದ ಮನೆಯಲ್ಲಿ ಸಂಪತ್ತು ಹಾಗೂ ಆರ್ಥಿಕ ಸ್ಥಿತಿಗತಿಗಳು ಉತ್ತಮಗೊಳ್ಳುತ್ತದೆ. ಈ ದಿವಸ ಮುಖ್ಯವಾಗಿ ಲಕ್ಷ್ಮೀನಾರಾಯಣರಿಗೆ ಹಾಗೂ ಕುಬೇರನಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ನಿಮ್ಮ ಅನುಕೂಲಕ್ಕನುಸಾರವಾಗಿ ಪೂಜೆಯನ್ನು ಮಾಡಿದ ನಂತರ ಅವಶ್ಯಕತೆ ಇರುವವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಬೇಕು. ಇಂತಹ ದಾನವು ನಮ್ಮ ಪೂರ್ವಜನ್ಮದ ಕರ್ಮವನ್ನು ಕಳೆದು ಶುಭ ಫಲವನ್ನು ನೀಡುತ್ತದೆ. ಈ ದಿವಸದ ದಾನಗಳ ಒಂದು ಪ್ರಾಮುಖ್ಯತೆಯನ್ನು ನೋಡಿದಾಗ ಅರಿಶಿಣ ಕುಂಕುಮವನ್ನು ದಾನವನ್ನಾಗಿ ಕೊಡೋದ್ರಿಂದ ಹೆಸರು ಮತ್ತು ಕೀರ್ತಿಯನ್ನು ತರುತ್ತದೆ. ಪ್ರಾಣಿಗಳಿಗೆ ಹಾಗೂ ನಿರ್ಗತಿಕರಿಗೆ ನೀರನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ. ಇನ್ನು ಧರ್ಮಗ್ರಂಥಗಳ ಪ್ರಕಾರ ತೆಂಗಿನಕಾಯಿಯನ್ನು ದಾನವನ್ನಾಗಿ ಕೊಡೋದ್ರಿಂದ ನಮ್ಮ ಪೂರ್ವಜನ್ಮ ಪಾಪಗಳು ನಿವಾರಣೆಯಾಗುತ್ತದೆ. ದವಸ ಧಾನ್ಯಗಳನ್ನು ದಾನ ಮಾಡೋದ್ರಿಂದ ಅಕಾಲಿಕ ಮರಣ ಹಾಗೂ ದೀರ್ಘಕಾಲದ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಹಾಲು, ತುಪ್ಪ, ಮೊಸರು ಇವುಗಳನ್ನು ದಾನವನ್ನಾಗಿ ಕೊಡೋದ್ರಿಂದ ಅಂತ್ಯಕಾಲದಲ್ಲಿ ನಮಗೆ ಒಳ್ಳೆಯ ಮುಕ್ತಿಯು ಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯದ ದಿವಸ ನಾವು ಗಳಿಸಿದಂತಹ ಸಂಪತ್ತು ಅಕ್ಷಯವಾಗುವುದರ ಜೊತೆಗೆ ನಾವು ಮಾಡಿದಂತಹ ದಾನದ ಪುಣ್ಯ ಫಲಗಳು ಅಕ್ಷಯವಾಗುತ್ತದೆ. ಸಮೃದ್ಧಿಯ ಸಂಕೇತವಾಗಿರುವಂತಹ ಅಕ್ಷಯ ತೃತೀಯ ನಿಮಗೆ ಯಶಸ್ಸು ಕೀರ್ತಿಯನ್ನು ತಂದುಕೊಡಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಇವತ್ತಿನ ಈ ವಿಷಯ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.